ಕರ್ನಾಟಕದ ಚುನಾವಣಾ ರಾಜಕೀಯದಲ್ಲಿ ಯಾವುದೇ ಎರಡು ಪಕ್ಷಗಳ ಮೈತ್ರಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಅದು ಕೂಡ ಚುನಾವಣಾ ಪೂರ್ವ ಮೈತ್ರಿ ಇದೆಯಲ್ಲ, ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಎರಡು ಕಂಡ ಬಾವಿಗೆ ಹಗಲು ಬೀಳಬಾರದು ಅಂತಾರಲ್ಲ, ಬಟ್ ಕುಮಾರಣ್ಣ ಹಗಲು ಕಂಡಿರೋ ಬಾವಿಗೆ ಮತ್ತೆ ಹೋಗಿ ಬಿದ್ದಿರೋ. ಒಟ್ಟಾರೆಯಾಗಿ JDS ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಇರ್ತಿದ್ರೆ, JDS ತನ್ನ ಶಕ್ತಿಯ ಮೇಲೆ ಹೊಡೆದಾಗಿದ್ರೆ ನಾಲ್ಕು ಸೀಟ್ಗಳನ್ನ ಅನಾಯಾಸವಾಗಿ ಗೆಲ್ಲಬಹುದು. ಹಾಸನ ಮಾತ್ರ ಅಲ್ಲ, ಕಳೆದ ಬಾರಿ ತರದಲ್ಲಿ ಪ್ಲಸ್ ತ್ರೀ ಆಗ್ತಾ ಇತ್ತು. ಈ ದಿನ ವೀಕ್ಷಕರೇ ನಮಸ್ಕಾರ, ನಾನು ಧನಲಕ್ಷ್ಮಿ ದೇವರಾಜ್. ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ನಜ್ಮಾ ಇದ್ದಾರೆ, ಮಾತಾಡ್ಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಜ್ಮಾ. 2024 ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇದ್ವಿ, ಕೆಲವೇ ಕೆಲವು ದಿನಗಳಲ್ಲಿ ಚುನಾವಣೆ ಇದೆ. ಸೊ ನಜ್ಮಾ ಅವ್ರನ್ನ ಕೇಳೋಣ. ಹಾಸನದಲ್ಲಿ ನಿಮ್ಮ ಅತ್ಯಾಪ್ತ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಮತ್ತೊಮ್ಮೆ. ಸೊ ಹಾಸನದಲ್ಲಿ ಒಕ್ಕಲಿಗ ಹುಡುಗರಿಗೆ ನಿಮ್ಗೆ ಮಹಿಳಾ ನೇತಾರ ಅಂತ ಕೇಳಿದ್ರೆ ನಜ್ಮಾ ಅಕ್ಕ ಅಂತ ಹುಡುಗರು ಸಾಮಾನ್ಯವಾಗಿ ಹೇಳ್ತಾ ಇದ್ರು. ಸೊ ಈಗ ಅವರೇ ಕಾಣಿಸ್ತಾ ಇಲ್ಲ, ನಮ್ ನಜ್ಮಾ ಅಕ್ಕ ನಮಗೆ ಕಾಣ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಜ್ಮಾ ಅಕ್ಕಂಗೆ JDS ಅಲ್ಲಿ ಎಲ್ಲಿವರೆಗೆ ಸೆಕ್ಯುಲರ್ ಇತ್ತೋ ಎಸ್ ಇತ್ತೋ ಅಲ್ಲಿವರೆಗೆ ನೋ ಪ್ರಾಬ್ಲಮ್. ನಾನು ಅವ್ರಗಳ ಜೊತೆಗಿದ್ದೆ, ಕೆಲಸ ಮಾಡಿದ್ದೀನಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಮ್ಮ ಹುಡುಗರೆಲ್ಲ ನೋಡಿದ್ದಾರೆ. ಅದಕ್ಕೆ ಅವ್ರ ಪಾಪ ತುಂಬ ಪ್ರೀತಿ ನನ್ನ ಮೇಲೆ. ಬಟ್ ನಮ್ಮ ನಾಯಕರು ಆ ಐಡಿಯಾಲಜಿನ ಕಳ್ಕೊಂಬಿಟ್ರು, ಅವ್ರ ಬದ್ಧತೆಯನ್ನು ಕಳ್ಕೊಂಬಿಟ್ರು. ಹಂಗಾಗಿ ಒಂಚೂರು ಡಿಸ್ಟೆನ್ಸಲ್ಲಿ ಇದ್ದೀನಿ, ಒಂಚೂರು ಏನು ಕಂಪ್ಲೀಟ್ಲಿ ಡಿಸ್ಟೆನ್ಸಲ್ಲಿ ಇದ್ದೀನಿ. ಚುನಾವಣೆಗೆ ಪ್ರಜ್ವಲ್ ಅವರ ಆಪೋಸಿಟ್ ಆಗಿ ಶ್ರೇಯಸ್ ಇದ್ದಾರೆ. ಪ್ರಜ್ವಲ್ ಅವರ ಈ ಬಾರಿಯ ಸ್ಪರ್ಧೆಯ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ? ಪ್ರಜ್ವಲ್ ರೇವಣ್ಣ ಆಗಲಿ ಅಥವಾ ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಕೋಲಾರ, ಇಷ್ಟು ಕ್ಷೇತ್ರಗಳಲ್ಲಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಇಷ್ಟು ಕ್ಷೇತ್ರಗಳಲ್ಲಿ JDS ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಿದ್ರೆ ಇವತ್ತು ಗೆಲ್ಲುವ ಚಾನ್ಸ್ಗಳು ಜಾಸ್ತಿ ಇತ್ತು. ಪ್ರಜ್ವಲ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಬಟ್ ಸ್ಟಿಲ್ ಪ್ರಜ್ವಲ್ಗೆ ಗೆಲುವಿನ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ. ಅದಕ್ಕೆ ಮೇಜರ್ಲಿ ಮೊದಲನೇದಾಗಿ ನೋಡೋದಾದ್ರೆ, ಪ್ರಜ್ವಲ್ ಕಳೆದ ಬಾರಿ ತಗೊಂಡಿದ್ದಂಥ 2019 ಲೋಕಸಭಾ ಚುನಾವಣೆಯಲ್ಲಿ 6,76,000 ಚಿಲ್ಲರೆ ಮತಗಳನ್ನು ಪಡ್ಕೊಂಡಿದ್ರು. ಒಂದು ಮುಖ್ಯವಾದ ಮೇಜರ್ ಅಂಶವನ್ನು ನೋಡೋದೇನು ಅಂತ ಹೇಳಿದ್ರೆ, ಹಾಸನದಲ್ಲಿ ಇರುವಂಥ ಮುಸಲ್ಮಾನ ಮತದಾರರ ಸಂಖ್ಯೆ. ಮುಸಲ್ಮಾನ ಮತದಾರರ ಸಂಖ್ಯೆ 140,000 ಇದೆ. ಯಾರು ಮುಸಲ್ಮಾನ ಮತದಾರರ ಸಂಖ್ಯೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 140,000 ಇಡೀ ಹಾಸನದಲ್ಲಿ 20,000 ಓಟು ಬೀಳದೆ ಇರೋದು, ಆಚೆ ಈಚೆ ಆಗೋದು ಬಿಟ್ರೆ 120,000 ಮುಸ್ಲಿಂ ವೋಟ್ಸು ಕೂಡ ಯಾರಿಗೆ ಬೀಳ್ತಿತ್ತು? JDS ಬೀಳ್ತಾ ಇತ್ತು, ಪ್ರಜ್ವಲ್ ರೇವಣ್ಣ ಅವರಿಗೆ ಬಿದ್ದಿತ್ತು. ಹಾಸನದ ಪೆನ್ಷನ್ ಮೊಹಲ್ಲಾ ಆಗಿರ್ಬಹುದು, ಈಗ ಸ್ವರೂಪ ಆ ಕ್ಷೇತ್ರದಿಂದ ಗೆದ್ದಿದ್ದಾರೆ, ಮುಂಚೆ ಪ್ರೀತಮ್ ಗೌಡ್ರು ಆ ಕ್ಷೇತ್ರದಿಂದ ಗೆದ್ದಿದ್ರು. ಸೊ ಸ್ವರೂಪ್ ಗೆದ್ದಿರುವಂತಹ ಕ್ಷೇತ್ರದಲ್ಲಿ ಮೆಜಾರಿಟಿ ಎಲ್ಲ ಮುಸಲ್ಮಾನರು ಕೂಡ ನನ್ನ ಮೇಜರ್ ರಿಲೇಟಿವ್ಸ್ ಅಲ್ಲಿದ್ದಾರೆ. ಎಲ್ಲರೂ ಕೂಡ, ಈವನ್ ಕಾಂಗ್ರೆಸ್ ಅಲ್ಲಿ ಕಾರ್ಪೊರೇಟರ್ ಆಗಿರುವಂತಹ ಕೆಲವೊಬ್ರು ಕೂಡ JDS ಗೋಸ್ಕರನೇ ಕೆಲಸ ಮಾಡಿ ಸ್ವರೂಪನ್ನ ಗೆಲ್ಸಿದ್ರು. ಬಿಕಾಸ್ ಆಫ್ ನಮಗೆ ಸೆಕ್ಯುಲರ್ ಇರೋ ಪಾರ್ಟಿ ಬೇಕು, ಪ್ರೀತಮ್ BJP ನಮಗೆ ಬೇಡ, ಕೊನೆ ಮೊಮೆಂಟಲ್ಲಿ ಅವ್ರು ಮಾಡ್ಕೊಂಡಿದ್ದ ಅಧ್ವಾನ, ಪ್ರೀತಮ್ ಕೊಟ್ಟ ಹೇಳಿಕೆಗಳು, ಇವೆಲ್ಲ ಕಾರಣಕ್ಕೆ ಮುಸಲ್ಮಾನರು ವೋಟ್ ಹಾಕಿರಲಿಲ್ಲ. ಈವನ್ SC ST ವೋಟ್ಸು ಕೂಡ ಮೇಜರ್ ಆಗಿ ಹಾಸನ್ ಡಿಸ್ಟಿಕ್ಟಲ್ಲಿ ಇದೆ. ಸೊ SC ST ವೋಟ್ಸ್ಗಳು ಕೂಡ ಈಗ JDS BJP ಜೊತೆಗೆ ಹೋಗಿರೋದ್ರಿಂದ ಪ್ರಜ್ವಲ್ಗೆ ಬೀಳುತ್ತಾ ಓಟು ಅಂತ ನೋಡಿದ್ರೆ ಪಡ್ಕೊಂಡಿರೋ ಮತದಲ್ಲಿ ಕಡಿಮೆ ಪ್ರಮಾಣ ಆಗುತ್ತೆ. ಇವಾಗ ನಮ್ಮ JDS ಅವರು ಅಥವಾ JDS ಪಕ್ಷದವರು ಒಂದು ಮಿತ್ತಲ್ಲಿದ್ದಾರೆ, ಏನಂತ ಹೇಳಿದ್ರೆ BJP ಅವ್ರದೆಲ್ಲ ವೋಟ್ ಬಂದ್ಬಿಡತ್ತೆ ಅಂತ. ಅದು ಇವಾಗ BJP ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗೆದ್ದಿರುವಂತಹ ಒಂದಿಬ್ರು ಮೂರು ಜನ ಶಾಸಕರು ಹಾಸನ ಜಿಲ್ಲೆನಲ್ಲಿ, ಅವರೆಲ್ಲ ಗೆಲ್ಲದೇ ಇರೋದಕ್ಕೆ ದೊಡ್ಡ ತಡೆಗೋಡೆ ಆಗಿ ನಿಂತಿದ್ ಯಾರು ಅಂತ ಹೇಳಿದ್ರೆ ರೇವಣ್ಣ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು, ಅಂದ್ರೆ ರೇವಣ್ಣ ಅವರ ಕುಟುಂಬ ದೇವೇಗೌಡರು. ಇವ್ರಗಳ ಕಾರಣದಿಂದಾಗಿ ಅವ್ರಿಗೆ ಎಷ್ಟೇ ಶಕ್ತಿ ಇದ್ರು ಕೂಡ ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ. JDS ನ ವರ್ಚಸ್ಸು ಇಡೀ ಹಾಸನ ಜಿಲ್ಲೆಯ ತುಂಬಾ ಅಷ್ಟು ಚೆನ್ನಾಗಿ ಇತ್ತು. ಸೊ ಈಗ ಗೆದ್ದಿರುವಂಥವ್ರು ಬೇರೆ ಬೇರೆಯವ್ರದ್ದು ಬೇಡ, ಡೈರೆಕ್ಟ್ ಆಗಿ ಹೇಳಿರುವಂಥವ್ರು ಪ್ರೀತಮ್. ಪ್ರೀತಮ್ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ಗೆ ಸಪೋರ್ಟ್ ಮಾಡೋದಿಲ್ಲ. ಪ್ರಜ್ವಲ್ಗೆ ಪ್ರೀತಮ್ ಒಳಪಟ್ಟು ಕೊಡುವಂತಹ ಸಾಧ್ಯತೆಗಳೇ ಹೆಚ್ಚಿರೋದ್ರಿಂದ ಪ್ರಜ್ವಲ್ ರವರ ಗೆಲುವು ಮೈತ್ರಿಯ ಕಾರಣದಿಂದಾಗಿಯೇ ಕಷ್ಟ ಆಗಿದೆ ವಿನಃ ಪ್ರಜ್ವಲ್ ಇವತ್ತು ಮೊನ್ನೆ ನಮ್ಮ ಹುಡುಗರು ಹೇಳ್ತಾ ಇದ್ರು, ಹಾಸನದ ಹುಡುಗರು, ಅಕ್ಕ ಇವತ್ತಿಗೂ ನಮ್ಮ ಪ್ರಜ್ವಲಣ್ಣ ಪಕ್ಷದರ ನಿಂತ್ಕೊಳ್ಳಿ ಕಣಕ ನಾವು ಗೆಲ್ಲಿಸ್ಬಿಡ್ತೀವಿ. ಸೊ ಅವ್ರಿಗೆ BJP ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು ಕೇವಲ ನಾಯಕರಿಗೆ, JDS ಒಳಗಿನ ನಾಯಕರಿಗೆ ಮಾತ್ರ ಅಲ್ಲ, ಕಾರ್ಯಕರ್ತರಿಗೂ ಕೂಡ ಬಹಳ ಅಸಮಾಧಾನವನ್ನ ಉಂಟು ಮಾಡಿದೆ. ಈಗ ಹಾಸನದಲ್ಲಿ ಪ್ರೀತಮ್ ವಿರುದ್ಧ ಎಷ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಸ್ಟೇಷನ್ಗಳಿಗೆ, ಕೋರ್ಟ್ಗಳಿಗೆ ಹತ್ತಿ ಅಲ್ದಿರೋರು ತುಂಬಾ ಜನ ಇದ್ದಾರೆ. BJP JDS ಕಿತ್ತಾಟದಲ್ಲಿ ಆಗಾಗ ಕೋರ್ಟ್ಗಳಿಗೆ ಹೋಗುವಂಥದ್ದು, ಕೋರ್ಟ್ ಕಚೇರಿಗಳಿಗೆ ಅಲಿಯುವಂಥದ್ದು ಪಕ್ಷದ ಪರವಾಗಿ ಹೋರಾಡ್ತಾ
ಹೋಗಿರುವಂತವರಿದ್ದಾರೆ, ಇವ್ರಿಗೆಲ್ಲ ಹೆಂಗೆ ಜೀರ್ಣಿಸ್ಕೊಳಕಾಗತ್ತೆ, ನೀವು ಬಿಜೆಪಿ ಶಾಲ್ ಹಾಕೊಳ್ಳಿ ಅಂತ ಅಂದ್ರೆ? ಅದ್ ಕೆಲವೊಬ್ರು ಯಾರು ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ, ಮೇಲ್ಮೇಲೆ ಇರ್ತಾರೆ, ಅಂಥವ್ರಿಗೆ ಓಕೆ ಅಂತ ಅನ್ಸಿದ್ರು ಕೂಡ ನಿಷ್ಠಾವಂತ ಕಾರ್ಯಕರ್ತರು ಏನಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರ ಜೊತೆ ನನಗೆ ಮಾತಾಡಿದಾಗ ಗೊತ್ತಾಗಿದೆ ಏನಂದ್ರೆ, ಅವ್ರಿಗೆಲ್ರಿಗೂ ಈ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಯ ಮೈತ್ರಿ ಅಪಥ್ಯ. ಸೊ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ, ಈ ಮೋದಿ ಅಮಿತ್ ಶಾ ಅವರ ಪ್ರಭಾವವನ್ನ ಇಟ್ಕೊಂಡು ಮಾಡ್ಕೊಂಡಿರುವ ಈ ಮೈತ್ರಿಯಲ್ಲಿ ನಮ್ಗೇನೋ ಸಿಕ್ಕಿಬಿಡುತ್ತೆ. ಮೋದಿ ಯಾವ ಅಮಿತ್ ಶಾ ಪ್ರಭಾವಳಿ, ಮೋದಿ ಅಮಿತ್ ಶಾ ಪ್ರಭಾವಳಿ ಅಲ್ಲ ಅಲ್ಲಿರೋದು, ದೇವೇಗೌಡರ ಬದ್ಧತೆ ಅಲ್ಲ ಪ್ಯೂರ್ಲಿ ಭ್ರಮೆ, ದೇವೇಗೌಡರ ಸೆಕ್ಯುಲರ್ ಬದ್ಧತೆ, ದೇವೇಗೌಡರ ಐಡಿಯಾಲಜಿಕಲ್ ಕ್ಲಾರಿಟಿ, ದೇವೇಗೌಡರ ರೈತ ಪರವಾದಂತಹ ಚಿಂತನೆಗಳಿಗೆ ಅಲ್ಲಿ ಜನ ಓಟ್ ಹಾಕ್ತಾ ಇದ್ದಿದ್ದು. ನೀವು ಇಡೀ ರಾಜ್ಯದಲ್ಲಿ ನೀವು ಜೆ ಡಿ ಎಸ್ನ ಬಿ ಜೆ ಪಿ ಬಿ ಟೀಮು ಎ ಟೀಮು ಸಿ ಟೀಮು ಅಂತ ಏನು ಕಥೆ ಕಟ್ಟಿದ್ರು, ಹಾಸನ ಜನಕ್ಕೆ, ಹಾಸನ ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ, ನಮ್ಮ ಕಮ್ಯುನಿಟಿಗೆ ಮಧ್ಯರಾತ್ರಿಲಿ ಹೋಗ್ಬಿಟ್ಟು ನೀರು ಚಿಮುಕ್ಬಿಟ್ರು, ಯಾರು ಗೊತ್ತಾಗ್ತೀಯಾ? ಯಾರು ಗೊತ್ತಾಗ್ತೀಯಾ? ಹಮೆ ದೇವೇಗೌಡ ಸಪ್ಪು ಹೊಡೆದಲ್ ತಿನ್ಸೋ ಅಂತ. ನೀವು ಹಾಸನ ಜಿಲ್ಲೆಯವರು, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಹೊಳೆ ನರಸೀಪುರದಲ್ಲಿ ರೇವಣ್ಣ ಸಾಹೇಬ್ರ ಪರವಾಗಿ ಇರುವಂತಹ ಅಲೆ ಹೇಗಿದೆ ಅಂತ. ಸೊ ರೇವಣ್ಣ ಅವ್ರಿಗೆ ಮುಸಲ್ಮಾನರು ಕೂಡ ಓಟ್ ಹಾಕ್ತಾ ಇದ್ರು, ಬಟ್ ಇವಾಗ ಅದೇ ಕಾರ್ಯಕರ್ತರು ಓಪನ್ ಆಗಿ ನನಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಿರ್ತಾರೆ, ಅಕ್ಕ ಏನ್ ಮಾಡೋದಕ್ಕ, ಹೆಂಗ್ ಮಾಡೋದು, ನಮ್ಗೆ ಮೈತ್ರಿ ಬೇಕಿರ್ಲಿಲ್ಲ, ಬೇಕಿರ್ಲಿಲ್ಲ, ಮೈತ್ರಿ ಇಲ್ಲದೆ ಹೋಗಿರ್ತದೆ. ಹಾಸನದಲ್ಲಿ ಪ್ರಜ್ವಲ್ ಸುಲಭವಾಗಿ ಗೆಲ್ಲಬಹುದಾಗಿತ್ತು. ಈಗ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮುಸಲ್ಮಾನರ ಮತಗಳು ಒಂದು ಹಿನ್ನಡೆಯನ್ನ ತಂದುಕೊಡುತ್ತೆ, ಜೊತೆಗೆ ಬಿಜೆಪಿ ಅವ್ರು ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರೇ ಕೊಡುವಂತಹ ಒಳಪೆಟ್ಟು ಪ್ರಜ್ವಲ್ಗೆ ಹಿನ್ನಡೆಯನ್ನ ತಂದುಕೊಡುತ್ತೆ. ಇವರ ಒಂದು ವರ್ಚಸ್ಸು ಮತ್ತೆ ಅವರಿಗಿರುವಂತಹ ಒಂದು ಅನುಕಂಪದ ಅಲೆ ಇವೆಲ್ಲವೂ ಕೂಡ ಪ್ರಜ್ವಲ್ಗೆ ಹೊಡೆತವನ್ನ ತಂದ್ಕೊಡುತ್ತೆ, ಕಾಂಗ್ರೆಸ್ ಗೆಲುವಿನ ಹಾದಿ ಸುಲಭ ಆಗೋ ಹಾಗೆ ಇದೆ. ಏನ್ 2023 ವಿಧಾನಸಭಾ ಚುನಾವಣೆ ಆಯ್ತು, ಚುನಾವಣಾ ಫಲಿತಾಂಶ ಬಂತು, ಇದು ಅದು ನಿಜಕ್ಕೂ ಜೆ ಡಿ ಎಸ್ ನ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಆಘಾತವನ್ನ ಪೆಟ್ಟನ್ನ ಕೊಟ್ಟಂತದ್ದು. ಸೊ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ನ ಬಹುತೇಕ ಕಾರ್ಯಕರ್ತರು ನೇರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕರೆಯನ್ನ ಕೊಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ, ಮುಸಲ್ಮಾನರು ನಮಗ್ ಮೋಸ ಮಾಡ್ಬಿಟ್ರು, ಸೊ ಇದುವರೆಗೂ ನೀವು ಆ ಸಮುದಾಯಕ್ಕೋಸ್ಕರ ನಡ್ಕೊಂಡಿದ್ ಸಾಕು, ನೀವು ಇನ್ ಮುಂದೆ ನಮಗೋಸ್ಕರ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿ. ಇಲ್ಲ ಧನಲಕ್ಷ್ಮಿ, ನಾನು ನಿಮ್ದೇ ಕಾನ್ಸ್ಟಿಟ್ಯೂನ್ಸಿದ ಎಕ್ಸಾಂಪಲ್ ತಗೊಳ್ತೀನಿ. ನಿಮ್ದು ಹೊಳೆ ನರಸೀಪುರ ಅಲ್ವಾ, ಇಡೀ ಮುಸಲ್ಮಾನರು ಜೆ ಡಿ ಎಸ್ ಓಟ್ ಹಾಕದೆ ಹೋಗಿರ್ತಿದ್ರೆ ರೇವಣ್ಣ ಸಾಹೇಬ್ರಿಗೆ ಲೆಕ್ಕಾಗ್ತಿತ್ತಾ? ಎಚ್ ಡಿ ರೇವಣ್ಣ ಅವರ ಗೆಲುವು 2,500-3,000 ಅಂತರದಲ್ಲಿ ಗೆದ್ದಿರುವಂಥದ್ದು ಇನ್ನೂ ಕಷ್ಟ ಆಗೋಗ್ತಿತ್ತು. ಮುಸಲ್ಮಾನರು ಎಂದಿಗೂ ಇಂದಿಗೂ ಜೆ ಡಿ ಎಸ್ ಜೊತೆಗೆ ಪರವಾಗಿ ಇದ್ರು ಇದ್ರು ಇದ್ರು. ಓಕೆ, ಪ್ರಿಯಾಪಟ್ಟಣ ಕ್ಷೇತ್ರ ಹಲಗನಹಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿ ಇದೆ, ಒಂದು ಬೂತ್ ಇದೆ, ಅಲ್ಲಿ ಒಂದು 2,000-2,100 ಮುಸ್ಲಿಂ ಮತದಾರರಿದ್ದಾರೆ. 50-50, 60-40, 40% ಜೆ ಡಿ ಎಸ್ ಓಟ್ ಬಿದ್ದಿದ್ರೆ 60% ಕಾಂಗ್ರೆಸ್ಗೆ ಓಟ್ ಬಿದ್ದಿದೆ, ಮತ್ತು 40% ಓಟ್ ಕೊಟ್ಟಿರೋರು ಯಾರು ಮುಸಲ್ಮಾನರಲ್ವಾ. ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದ ಅಥವಾ ಕೆ ಆರ್ ನಗರ, ಅಲ್ಲೆಲ್ಲ ಒಳಪೆಟ್ಟುಗಳು ಅಥವಾ ಕ್ಲಿಕ ಸಮುದಾಯದವರೇ ವಾಪಸ್ ರಿವರ್ಸ್ ಬ್ಯಾಕ್ ಕೊಟ್ಟಿರುವಂಥದ್ದು ನಮ್ಗೆಲ್ರಿಗೂ ಜಗಜ್ಜಾಹಿರಾಗಿ ಗೊತ್ತಿರುವಂಥ ವಿಚಾರ. ಆಯ್ತಪ್ಪ, ಮೈಸೂರಲ್ಲಿ ಅಥವಾ ಹಾಸನದ ಕೆಲವು ಭಾಗಗಳಲ್ಲಿ ಮುಸಲ್ಮಾನರು ಪೆಟ್ಟುಕೊಟ್ರು ಅಂತಾನೆ ಇಟ್ಕೊಂಡ್ರು ಕೂಡ, ಮಂಡ್ಯದಲ್ಲಿ ಯಾರು ಪೆಟ್ಟುಕೊಟ್ಟಿದ್ದು? ಎಸ್, ಮಂಡ್ಯದಲ್ಲಿ ಅಷ್ಟಕ್ಕಷ್ಟೂ ಕೂಡ ಗೆದ್ದಿದ್ದಂತಹ 7 ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಂತಹ ಗೆಲುವಿನ ಸತ್ತಿ ಶಾಸಕರನ್ನ ಇಟ್ಕೊಂಡಿದ್ದಂತಹ ಜೆ ಡಿ ಎಸ್ಗೆ ಪೆಟ್ಟುಕೊಟ್ಟಿದ್ದು ಯಾರು? ಸೊ ಅಲ್ಲೆಲ್ಲರೂ ಮುಸಲ್ಮಾನರೇ ರಿವರ್ಸ್ ಬ್ಯಾಕ್ ಹೊಡೆದ್ ಬಿಟ್ರ, ಅಥವಾ ಇಡೀ ರಾಜ್ಯದಲ್ಲಿ ಮುಸಲ್ಮಾನರಷ್ಟೇ ಮೋಸ ಮಾಡಿದಕ್ಕೆ ಅವ್ರು ಬಂದ್ರ? ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ಲದಕ್ಕೆ, ಎಚ್ ಕುಮಾರಣ್ಣ ಅವ್ರು ಗೆಲ್ಲದಕ್ಕೆ ಮುಸಲ್ಮಾನರು ಓಟ್ ಇಲ್ಲವೇ ಇಲ್ವಾ? ಮುಸಲ್ಮಾನರು ಓಟ್ ಇಲ್ಲದೆ ಹೋಗಿರ್ತಿದ್ರೆ ಕುಮಾರಣ್ಣ ಅವ್ರು ಮುಗಿಸ್ಕೊಂಡಿರ್ತಿದ್ರು, ಸೋತಿರ್ತಿದ್ರು, ಇಸಂಟ್ ಇಟ್? ಇವರು ಈ ಮುಸಲ್ಮಾನರ ಮೇಲೆ ಗೂಬೆ ಕೂರ್ಸೋದನ್ನ ಬಿಟ್ಬಿಟ್ಟು ಸ್ಟ್ರಾಟಜಿಕಲಿ ನಾವು ಹೆಂಗೆ ಪಾಲಿಸಿನ್ ಮಾಡ್ಬೋದು, ಅಥವಾ ಹೆಂಗೆ ಜನರ ಮನಸ್ಸನ್ನ ನಾವು ಮನ್ಸೂರೆಗೊಳ್ಬಹುದು, ಅಥವಾ ಜನರ ಮನಸ್ಸಿಗೆ ಹೋಗ್ಬಹುದು ಅನ್ನೋದನ್ನ ಯೋಚನೆ ಮಾಡಬಹುದಿತ್ತು, ಅದನ್ನ ಯೋಚನೆ ಮಾಡ್ಲಿಲ್ಲ. ಫಾರ್ ಎಕ್ಸಾಂಪಲ್ ಮಂಡ್ಯ, ಸುಮಾಲತಾ ಪರವಾಗಿ ಇರುವಂತಹ ಒಂದಷ್ಟು ಜನ ಎಲ್ಲರೂ ಕೂಡ ಏನ್ ಇವ್ರಿಗೆ ಬಂದು ಓಟ್ ಹಾಕ್ಬಿಡ್ತಾರ? ಕೆರೆಗೌಡ ಹನುಮಾನ್ ಧ್ವಜ ಇಶ್ಯೂ ಆಯ್ತು, ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಅನ್ನ ಧರಿಸ್ಕೊಂಡ್ರು, ಅದೇನಾದ್ರೂ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗತ್ತ? ಇಲ್ಲ ನೋಡಿ, ಇವ್ರಿಗೆ ಇದ್ದಂಥ ಮುಸ್ಲಿಂ ಎಸ್ ಸಿ ಎಸ್ ಟಿ ಓಟ್ಗಳನ್ನ ಇವ್ರು ಕಳ್ಕೊಳ್ತಿದ್ದಾರೆ ಬಿಜೆಪಿ ಅವ್ರು. ಇವ್ರಿಗೆ ಇವ್ರು ಕೇಸರಿ ಶಾಲ್ ಅಲ್ಲ, ತಿಲಕ ಇಟ್ಕೊಂಡು ಏನ್ ಮಾತಾಡಿದ್ರು ಕೂಡ ಬಿಜೆಪಿ ಅವರು 2,000 ಓಟ್ ಅಲ್ಲ 200 ಓಟ್ ಅವ್ರಿಗೆ ಹಾಕೋಬೇಕು ಅಂತಂದ್ರು ಅವರ ಆರ್ ಎಸ್ ಎಸ್ ಅವರ ಸಂಘ ಪರಿವಾರದವ್ರು ಹೇಳ್ದವ್ರಿಗೇನೆ ಆ ಸಂಘ ಪರಿವಾರದ ಹಿನ್ನೆಲೆ ಅವ್ರಿಗೆ ಹಾಕೊಳ್ತಾರೆ, ವಿನಃ ಅವರು ಬೇರೆಯವ್ರನ್ನ ಯಾರನ್ನೂ ತಗೊಂಬಂದ್ ಬರಕ್ಕಾಗಲ್ಲ. ಸೊ ಮಂಡ್ಯದಲ್ಲೂ ಕಷ್ಟ ಇದೆ. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಆಗಿರ್ಬಹುದು ಅಥವಾ ಬೇರೆ ಬೇರೆ ನಾಯಕರೆಲ್ಲ ಸೇರಿ ನೀಟಾಗಿ ಸ್ಟ್ರಾಟಜಿ ಮಾಡಿದ್ದಾರೆ, ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ಹಾಗೆ ಮಂಡ್ಯದ ಕಡೆಗೆ ಎಲ್ಲ ಕಾನ್ಸಂಟ್ರೇಷನ್ ಕಾಂಗ್ರೆಸ್ ಸರ್ಕಾರ ಅಕಮುಲೇಟ್ ಮಾಡಿದೆ.
ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅದು ಪ್ರತಿಷ್ಠೆಯ ಕಣ ಆಗುತ್ತೆ. ಮತ್ತೆ ಸುಮಲತಾ ಕೂಡ ಒಂಚೂರ ಚೈಚೆ ಎಲ್ಲ ಆಗಿರೋದ್ರಿಂದ ಮಂಡ್ಯ ಅವರು ಶತಾಯಗತ ಕಾಂಗ್ರೆಸ್ ಗೆಲ್ಲಲೇಬೇಕು. ಅದು ಚಲುವರಾಯಸ್ವಾಮಿ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಜಟಾಪಟಿ ಜಗಳ, ಈಗ ಒಕ್ಕಲಿಗರ ಆಧಿಪತ್ಯ ಯಾರ ಕೈಯಲ್ಲಿದೆ, ಇವೆಲ್ಲ ಚರ್ಚೆಗೆ ಉತ್ತರ ಸಿಗೋದೆ ಮಂಡ್ಯದಲ್ಲಿ ಆಗಿರೋದ್ರಿಂದ ಮಂಡ್ಯದ ಮೇಲೆ ಹೆಚ್ಚು ಪ್ರೆಷರ್ ಆಫ್ ಕೋರ್ಸ್ ಇದೆ. ಇನ್ ಮೈಸೂರು ಕಾನ್ಸ್ಟಿಟ್ಯೂಯನ್ಸಿ, ಮೈಸೂರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಯನ್ಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿಗೆ JDS ತಟಸ್ಥವಾಗಿ ಇರ್ತಿದ್ರೆ JDS ಕಣ್ಣು ಮುಚ್ಕೊಂಡು ಗೆದ್ಬಿಡ್ಬೋದು ಅಂತಾರಲ್ಲ, ಹಾಗೆ ಕಣ್ಣು ಮುಚ್ಕೊಂಡು ಗೆದ್ಬಿಡ್ಬೋದು. ಈಗ ಮಂಡ್ಯ ಸಿಂಹಕ್ ಟಿಕೆಟ್ ತಪ್ಪಿದೆ, ಹೌದು ಯದುವೀರ್ ವಡೆಯರ್ ಅವರು ಕೊಟ್ಟಿದ್ದಾರೆ ಟಿಕೆಟ್. ಪ್ರತಾಪ್ ಸಿಂಹ ಒಕ್ಕಲಿಗ ಅನ್ನೋ ಕಾರಣಕ್ಕೆ ಇಲ್ಲಿಲ್ಲ ಅಡ್ಜಸ್ಟ್ಮೆಂಟ್, JDS ಅವರು ಕಾಂಗ್ರೆಸ್ ಅವರು BJP ಅವರು ಎಲ್ಲ ಒಕ್ಕಲಿಗರು ಸೇರ್ಕೊಂಡು ಹಾಕ್ತಿದ್ರು ಓಟು ಗೆದ್ಬಿಡ್ತಿದ್ದ. ಯದುವೀರ್ ಅವರಿಗೆ ಈ ಸತಿ ಟಿಕೆಟ್ ಕೊಟ್ಟಿದ್ದಾರೆ. ಅವರ ಜಾತಿಯ ಸಂಖ್ಯೆಗಳನ್ನು ನೋಡಿದ್ರೆ ತೀರಾ ಕಡಿಮೆ ಇದೆ. ವಡೆಯರು ಅದೆಲ್ಲ ಅಂಶಗಳು ಒಂದ್ ಕಡೆ ಇದ್ರು ಕೂಡ ಆ ಕೊಡವ ರಾಜವಂಶಸ್ಥರು ಅಥವಾ ಕೊಡವರು ಮೈಸೂರು ವಡೆಯರನ್ನ ಅಪೋಸ್ ಮಾಡ್ತಾ ಬಂದಿರೋದು ಇವೆಲ್ಲ ಅಂಶಗಳನ್ನ ನೋಡಿದಾಗ ಸೊ ಒಕ್ಕಲಿಗ ಫೇಸ್ ಅನ್ನ ಲಕ್ಷ್ಮಣ್ಗಿಂತಲೂ ಸ್ಟ್ರಾಂಗ್ ಆಗಿರುವಂತ ಒಕ್ಕಲಿಗ ಫೇಸ್ ಅನ್ನ ಅಥವಾ ಜಿ ಟಿ ದೇವೇಗೌಡರು ಸೊ ಜಿ ಟಿ ದೇವೇಗೌಡರನ್ನ ಮೈಸೂರಲ್ಲಿ ಕಣಕ್ಕಿಳಿಸಿರ್ತಿದ್ರೆ ಗೆಲ್ಲುವಂತ ಸಾಧ್ಯತೆ ಮೈಸೂರಲ್ಲಿ ನಿಚ್ಚಳವಾಗಿ ಜಾಸ್ತಿ. ಸೊ ಈಗ ಅದಕ್ಕೂ ಕೂಡ ಮೈತ್ರಿಯೇ ಪೆಟ್ಟು ಕೊಟ್ಟಿದೆ ಮಂಡ್ಯದಲ್ಲೂ ಅಷ್ಟೇ. ಮಂಡ್ಯದಲ್ಲಿ ಮುಸ್ಲಿಂ ಓಟು, SC ST ಓಟ್ಗಳೆಲ್ಲ ಅನುಕಂಪದ ಆಧಾರದ ಮೇಲಾದ್ರೂ ನಿಖಿಲ್ಗೆ ಬಿದ್ಬಿಡ್ತಿತ್ತು. ಈ ಸತಿ ಸಭಾ ಚುನಾವಣೆಯಲ್ಲೂ ಸೋತಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲೂ ಸೋತಿದ್ದಾರೆ, ಕೆಲಸ ನಾನು ಅಂತ ಅನುಕಂಪ ಇರ್ತಿತ್ತು. ಪ್ರಜ್ವಲ್ದು ಕಲ್ಕುಲೇಷನ್ ಫಾಲ್ಸ್ ಆಗಿದೆ, ನಿಖಿಲ್ ಅವ್ರದ್ದು ಅಷ್ಟೇ. ಜೊತೆಗೆ ಮೈಸೂರನ್ನ ಕೂಡ ಇರ್ತಕ್ಕೆ ಅಂತ ಕಳ್ಕೊಳ್ತಿದ್ದಾರೆ. ಇನ್ನು ಉಳಿದ ಹಾಗೆ ಯಾವ ಕ್ಷೇತ್ರ ಇದೆ, ಕೋಲಾರ. ಸೊ ಕೋಲಾರ ಒನ್ಸ್ ಅಗೈನ್ ಒನ್ ಲೆವೆಲ್ ಆಫ್ ವೋಟ್ ಪರ್ಸೆಂಟೇಜ್ ಅಲ್ಲಿ ಕೋಲಾರದಲ್ಲಿ ಇದೆ. JDS ವೋಟ್ ಪರ್ಸೆಂಟ್ ಅಲ್ಲಿ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ಮೊನ್ನೆ ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಕೇವಲ 3 ಸೀಟನ್ನ ನಾನು ಪಡ್ಕೊಳ್ಳೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ಬೇಕಿತ್ತ ಅಂತೇಳಿ ಆ ಹತಾಶೆಯ ಮಾತುಗಳನ್ನ, ಆ ಒಂದು ನೋವಿನ ಮಾತುಗಳನ್ನ ಬಹಿರಂಗವಾಗಿ ಅವ್ರಿಗೆ ಹೇಳ್ಕೊಂಡಿನ ನಂತರದಲ್ಲಿ ಇವತ್ತು ಅವ್ರಿಗೆ ಕೋಲಾರ ಸೀಟು ಸಿಕ್ಕಿರುವಂತದ್ದೇ. ಅದನ್ನ ಪಡ್ಕೊಳ್ಳಿಕ್ಕೆ ಅಷ್ಟು ಕಷ್ಟ ಇತ್ತ ಅವ್ರಿಗೆ? ಲಕ್ಷ್ಮಣಸ್ವಾಮಿ ಅವರು ಗೆದ್ದಿದ್ದಾರೆ, 700,000 ಅಧಿಕ ಮತಗಳು, ಅಂದ್ರೆ 700,000 ಮತಗಳನ್ನ ಅವರು ತೆಗೆದುಕೊಂಡಿದ್ದಾರೆ. ಸೊ ಅಲ್ಲಿ ಅಫ್ಕೋರ್ಸ್ BJPಗೆ ತಂದನ್ ಉಳಿಸ್ಕೊಳ್ಬೇಕು ಅಂತಿರುತ್ತೆ. ಒಂದು ನೀವು ಗಮನಿಸ್ಬೇಕು ಧನಲಕ್ಷ್ಮಿ, ಈಗ ಆಲ್ರೆಡಿ JDS ಹತ್ರ ಇದ್ದಿದ್ದಂತ ಕ್ಷೇತ್ರ ಹಾಸನ ಇವರು ಕೊಟ್ಟಿದ್ದಾರೆ. ಮಂಡ್ಯ ಇವ್ರದ್ದು ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದು, ಸೊ ಮಂಡ್ಯನು BJPದಲ್ಲ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕೆ ಇವರು ಹಾಸನ ಮತ್ತೆ ಮಂಡ್ಯ ನಮ್ ಹೆಂಗೂ ಗೆದ್ದಿಲ್ಲ, ನೀವ್ ಇಟ್ಕೊಳ್ಳಿ, ನೀವು ನಮ್ದು ಸೇವೆ ಮಾಡಿ ಅನ್ನೋ ತರ ಟೋನ್ ಅಲ್ಲಿ ಇವ್ರು ಮಾಡಿದ್ದು BJP ಅವರು. ಆ ಟ್ರ್ಯಾಪ್ ಪಾಪ ಕುಮಾರಣ್ಣಂಗೆ ಇವ್ರ ಬಣಕ್ಕೆ JDS ಅವ್ರಿಗೆ ಗೊತ್ತಾಗಿಲ್ಲ. ಸೊ ಅವ್ರು ತೋಡಿದ್ದ ಹಳ್ಳಕ್ಕೆ ಇವ್ರು ಬಿದ್ರು. ಇಳು ಕಂಡ ಬಾವಿಗೆ ಹಗಲು ಬೀಳಬಾರದು ಅಂತಾರಲ್ಲ, ಬಟ್ ಕುಮಾರಣ್ಣ ಹಗಲು ಕಂಡಿರೋ ಬಾವಿಗೆ ಮತ್ತೆ ಹೋಗಿ ಬಿದ್ದಿರುವಂತದ್ದು. ಕಳೆದ ಬಾರಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಗೆಲ್ಲೋದಕ್ಕೆ ಪ್ರತ್ಯಕ್ಷವಾಗಿ ಕಾರಣ ಆಗಿದ್ದು ಕೂಡ ಈ JDS ನಾಯಕರ ಬಾಯಲ್ಲಿ ಬಂದಂತಹ ಪದಗಳು. ಸೊ ಈಗ ಒಂದು JDS ಆತ್ಮಾವಲೋಕನವನ್ನ ನಿನ್ನೆ ಮೊನ್ನೆ ಮಾಡ್ಕೊಂಬೋದಾಗಿತ್ತು, ನಮಗ್ ಕೊಡ್ತಾ ಇಲ್ಲ, 3 ಸೀಟ್ಗೋಸ್ಕರ ನಾವು ಹೋಗ್ಬೇಕಾಗಿತ್ತಾ? ದೇವೇಗೌಡ್ರ ಅಂತ ದೇವೇಗೌಡ್ರನ್ ಕರ್ಕೊಂಡು ಹೋಗಿ ಅವ್ರ ಪಕ್ಕದೆಲ್ಲ ಕೂರ್ಸೋದು, ಅದೆಲ್ಲ ಕಾರ್ಯಕರ್ತರಾಗಿರುವಂತಹ ನಮ್ಗೆ ನೋಡಿ ಧನಲಕ್ಷ್ಮಿ, ನಾವೆಲ್ಲ ಹುಟ್ಟದಾಗ್ಲಿಂದ ನಮ್ಗೆ ನಾವು JDS ಅನ್ನೋದಷ್ಟೇ ಮೈಂಡ್ ಅಲ್ಲಿ. ಆಮೇಲೆ ನಾವು ಓಟ್ ಹಾಕಕ್ ಶುರು ಮಾಡಿದಾಗ್ಲಿಂದ JDS ಬಿಟ್ಟು ನಾವ್ ಇನ್ಯಾರಿಗೂ ಓಟೇ ಒತ್ತಿಲ್ಲ. ಇಂತಹ ನಿಷ್ಠಾವಂತ ಕಾರ್ಯಕರ್ತರ ಕುಟುಂಬಗಳಿಂದ ಬಂದಿರುವಂತಹ ನಮ್ಗಳಿಗೆಲ್ಲ ಇವ್ರು ಹೋಗಿ ಅಲ್ಲಿ ಅವ್ರ ಮುಂದೆ ಬಗ್ಗದಿದೆಯಲ್ಲ ಕುಮಾರಣ್ಣ ಬಗ್ಗೆದು, ದೇವೇಗೌಡರ ಬಗ್ಗೆ, ಅದು ನಮ್ಮ ಆತ್ಮಸಾಕ್ಷಿಯನ್ನ ನಾವು ಯಾರ ಮುಂದೆನೋ ಅಡ ಇಟ್ವಿ ಅಂತ ಫೀಲ್ ಆಗಿದ್ದಕ್ಕೇನೆ ಇವತ್ತು ಕಾರ್ಯಕರ್ತರು ಸೇರ್ಕೊಂಡು ಹಾಗೆ ನಮ್ಮ ಸಾಕಷ್ಟು ನಾಯಕ ಎಲ್ಲರ ಸ್ವಾಭಿಮಾನವನ್ನ ಅಡ ಇಕ್ಕಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ತುಮಕೂರು ಬಿಟ್ಕೊಟ್ಟಿಲ್ಲ, ಕಳೆದ ಬಾರಿ ದೇವೇಗೌಡರು ಸೋತಿದ್ರು ದೇವೇಗೌಡರನ್ನ ಸೋಲ್ಸಿದ್ರು. ಬಟ್ ಈ ಸತಿ ತುಮಕೂರು ಕೂಡ ನಮ್ಗೆ ಇಂಡಿಪೆಂಡೆಂಟ್ ಆಗಿರ್ತಿದ್ರೆ, ನಾವು JDS ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಾಗಿರ್ತಿದ್ರೆ ಮತ್ತೆ ದೇವೇಗೌಡರು ಕಣಕ್ಕಿಳಿತಿದ್ರು ಅಥವಾ ಬೇರೆ ಯಾರು ಕಣಕ್ಕಿಳಿತಿದ್ರು ಕೂಡ ಗೆಲ್ಲುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ಹೋದ ಸತಿ ನಾವು ನಮ್ ಗೌಡ್ರಿಗೆ ಮೋಸ ಮಾಡ್ಬಿಟ್ರು, ಪಶ್ಚಾತ್ತಾಪ ಪ್ರಾಯಶ್ಚಿತ ಇವೆಲ್ಲವೂ ಇತ್ತು, ಅಲ್ಲೂ ಕೂಡ ಗೆಲ್ಲುವಂತ ಸಾಧ್ಯತೆ ಇಲ್ಲ. ಎಷ್ಟೋ ಜನ ಹೇಳೋರು ಮಾಜಿ ಪ್ರಧಾನಿ ಆದವ್ರನ್ನ ಇದೊಂದ್ ಬಾರಿ ಆದ್ರೂ ಗೆಲ್ಲಿಸ್ಬೇಕಿತ್ತು, ನಾವು ಸೋಲ್ಸಬಾರ್ದಿತ್ತು ಅನ್ನೋ ಒಪಿನಿಯನ್ ಕೂಡ ಬಂದಿದೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಮತ್ತೆ ಈ ಇವ್ರು ಮೈತ್ರಿ ಮಾಡ್ಕೊಂಡಿರೋ ಕಾರಣಕ್ಕೇನೆ ತುಮಕೂರಿನಲ್ಲಿ ನಮ್ಮ ಇಬ್ಬರು ಶಾಸಕರು ಕೂಡ ಪಕ್ಷವನ್ನ ತೊರೆದು ಬಂದ್ರು. ಮತ್ತೆ ಬೆಂಗಳೂರು ದಾಸರಳ್ಳಿ ಕ್ಷೇತ್ರದ ಮಂಜುನಾಥ್ ಅವರು ಪಕ್ಷವನ್ನ ಬಿಟ್ರು. ಅದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ಅವ್ರಿಗೆಲ್ಲ ಈ ಸೆಕ್ಯುಲರ್ ಐಡಿಯಾಲಜಿಯ ವೋಟ್ಗಳು ಬೀಳ್ತಾ ಇದ್ವು, ಅದಕ್ಕೆ ಹೊಡೆತ ಕೊಟ್ಟಿದ್ದಕ್ಕೆ ಕಳ್ಕೊಂಡ್ರು. ಒಟ್ಟಾರೆಯಾಗಿ JDS ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಇರ್ತಿದ್ರೆ, JDS ತನ್ನ ಶಕ್ತಿಯ ಮೇಲೆ ಹೊಡೆದಾಕಿದ್ರೆ 4 ಸೀಟ್ಗಳನ್ನ ಅನಾಯಾಸವಾಗಿ ಗೆಲ್ಬಹುದು. ಹಾಸನ ಮಾತ್ರ ಅಲ್ಲ, ಕಳೆದ ಬಾರಿ ತರದಲ್ಲಿ +3 ಆಗ್ತಾ ಇತ್ತು, ಹಾಸನ ಆಗ್ತಾ ಇತ್ತು, ಮೈಸೂರು ಆಗ್ತಾ ಇತ್ತು, ಮಂಡ್ಯ ಆಗ್ತಾ ಇತ್ತು, ಕೋಲಾರ ಅಥವಾ ತುಮಕೂರು ಎರಡರಲ್ಲಿ ಒಂದನ್ನ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಿತ್ತು. ಇದಷ್ಟೇ ಅಲ್ಲ,
ಪಕ್ಷಕ್ಕೆ ಅತ್ಯಂತ ನಿಷ್ಠರಾಗಿದ್ದಂಥ ಕುಮಾರಣ್ಣನ ಆಪ್ತ ಬಳಗದಲ್ಲಿ ಇದ್ದಂಥ ಮಂಡ್ಯದ MLC ಅಪ್ಪಾಜಿಗೌಡರು, ಮಾಜಿ ಶಾಸಕರಾಗಿರುವಂತಹ ಮಂಜುನಾಥ್ ಅವರು, ಮತ್ತೆ ಪ್ರಭಾವಿ ತುಮಕೂರಿನ ಪ್ರಭಾವಿ ನಾಯಕರಾಗಿರುವಂತಹ DC ಗೌರಿಶಂಕರ್ ತರಹದವರನ್ನೆಲ್ಲ ಪಕ್ಷ ಕಳ್ಕೊಂಡ್ಬಿಟ್ಟಿದೆ. ಸೊ ಇವತ್ತಿಗೂ ಕೂಡ ಮತ್ತೆ JDS ಬುದ್ಧಿ ಕಲೀಲಿಲ್ಲ ಅಂತ ಅಂದ್ರೆ ಪಕ್ಷವೂ ಖಾಲಿ ಆಗತ್ತೆ, ಕಾರ್ಯಕರ್ತರು ಖಾಲಿ ಆಗ್ತಾರೆ. ಒಂದನ್ನ JDS ನೆನ್ಪಿಟ್ಕೊಳ್ಬೇಕು, ಒಂದು ಸಾರಿ ನೀವು ಕೇಸರಿ ಶಾಲು, ಸಂಘ ಪರಿವಾರ, RSS ಒಂದು ಸ್ಟ್ರಕ್ಚರ್ಡ್, ಅಥವಾ BJP ಒಂದು ಸ್ಟ್ರಕ್ಚರ್ಡ್ ಆಗಿರುವಂತಹ ಒಂದು ಪಕ್ಷ. ಆ ಪಕ್ಷದಲ್ಲಿ ನೀವು ನಿಮ್ಮ ಕಾರ್ಯಕರ್ತರನ್ನ ತಗೊಂಡೋಗಿ ಬಿಟ್ಬಿಟ್ಟಿದ್ದೀರಾ, ನೀವು ವಾಪಸ್ ಬಂದರೂ ಕೂಡ ನಿಮಗೆ ಪಶ್ಚಾತ್ತಾಪ ಆಗಿ ನೀವು ಕೇಸರಿ ಶಾಲನ್ನು ತೆಗೆದಿಟ್ಬಿಟ್ಟು, ಇಲ್ಲ ಕಣಪ್ಪ ಹಸಿರು ಬಿಳಿನೇ ನಂದು, ನಾನು ಸೆಕ್ಯುಲರ್ರು, ನಾನು ಕೋಮುವಾದಿಗಳ ವಿರುದ್ಧ ಅಂತ ಎಷ್ಟೇ ಹೇಳಿದ್ರು ಕೂಡ ನಿಮ್ ಕಾರ್ಯಕರ್ತರು ವಾಪಸ್ ಬರೋ ಇಲ್ಲ. ಕಾರ್ಯಕರ್ತರಿಗೂ ಕೂಡ ಕರೆ ಕೊಟ್ಟಿದ್ದಾರೆ, JDS ನ ಕಾರ್ಯಕರ್ತರಾಗಿರ್ಬೋದು, BJP ಯ ಕಾರ್ಯಕರ್ತರಾಗಿರ್ಬೋದು, ಯಾರು ಕೂಡ ಗೊಂದಲಕ್ಕೊಳಗಾಗಬಾರ್ದು. ನಾವು ರಾಜ್ಯದ ಹಿತಾಸಕ್ತಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ ಅಂತ ನೋಡ್ಲಿಲ್ವಾ ಧನಲಕ್ಷ್ಮಿ? ಕಾಂಗ್ರೆಸ್ ಜೊತೆ ಕಳೆದ ಬಾರಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅವರು JDS ಅವರು ಇಬ್ರು ಸೇರಿ BJP ಗೆಲ್ಸಿದ್ ನೋಡ್ಲಿಲ್ವಾ ಅದ್ವಾನ? ಕರ್ನಾಟಕದ ಚುನಾವಣಾ ರಾಜಕೀಯದಲ್ಲಿ ಯಾವುದೇ ಎರಡು ಪಕ್ಷಗಳ ಮೈತ್ರಿ ಹೆಚ್ಚು ಕಾಲ ಉಳಿಯೋದಿಲ್ಲ, ಅದು ಕೂಡ ಚುನಾವಣಾ ಪೂರ್ವ ಮೈತ್ರಿ ಇದೆಯಲ್ಲ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಚುನಾವಣೆ ಅಥವಾ ರಾಜಕೀಯ ಪಕ್ಷಗಳನ್ನ ತಮ್ಮ ಸ್ವಂತದ ಸ್ವತ್ತು ಅನ್ನುವಂತಹ ರೀತಿಯಲ್ಲೇ ಇಲ್ಲಿಯ ಜನರ ಮನಸ್ಥಿತಿಗಳು, ಮೈಂಡ್ ಸೆಟ್ಗಳು ಇರೋದ್ರಿಂದ ಕಾಂಗ್ರೆಸ್ ವಿರುದ್ಧನೂ ಸ್ಟೇಷನ್ ಮೆಟ್ಲೇರಿರ್ತಾರೆ, ಕೊರಳುಪಟ್ಟಿ ಹಿಡ್ದಿರ್ತಾರೆ, BJP ಅವ್ರ ವಿರುದ್ಧನೂ ಹಿಡ್ದಿರ್ತಾರೆ, ಕಾಂಗ್ರೆಸ್ BJP ಅವರು JDS ವಿರುದ್ಧನೂ ಮಾಡಿರ್ತಾರೆ, JDS ವಿರುದ್ಧ ಕಾರ್ಯಕರ್ತರ ವಿರುದ್ಧ ಕೂಡ ಹೋರಾಟ ಮಾಡಿರ್ತಾರೆ. ಇಲ್ಲಿ ನೀವು ಇಡೀ ಒಂದು ವರ್ಷ ಜಟಾಪಟಿ ಮಾಡಿಕೊಂಡು ನೀವು ದೊಡ್ಡ ದೊಡ್ಡ ನಾಯಕರು ಒಂದಾಗ್ಬಿಟ್ರಿ ಅಂತ ಹೇಳಿ ಕಾರ್ಯಕರ್ತರು ಒಂದಾಗುವಂತಹ ಪರಿಸ್ಥಿತಿ ಇಲ್ಲ. ರಾಜಕೀಯ ಅಂತ ಬಂದಾಗ ಕಾಂಗ್ರೆಸ್ BJP, ಕಾಂಗ್ರೆಸ್ ಮತ್ತೆ JDS ಗೆ ಓಟ್ ಹಾಕುವ ಮತದಾರರುಗಳು, ಸೊ ಅವರು ಅವರು ಕುಟುಂಬಸ್ಥರೇ ಆದರೂ ಕೂಡ ಪಕ್ಷವನ್ನ ಬಿಟ್ಟು ಒಟ್ಟಾಗ್ಲಿಕ್ಕೆ ಅವರು ರೆಡಿ ಇರ್ತಿರ್ಲಿಲ್ಲ. ಸೊ ಅಂಥವ್ರೆಲ್ಲರಿಗೂ ಕೂಡ ಇದು ಬಹಳ ಒಂದು ಪೆಟ್ಟನ್ನ ಕೊಟ್ಟಿರುವಂತಹ ಮೈತ್ರಿ ಅಂತ ತಮ್ಗನ್ಸುತ್ತೆ. ಖಂಡಿತವಾಗ್ಲೂ ಪೆಟ್ಟನ್ನ ಕೊಟ್ಟಿರುವಂತಹ ಮೈತ್ರಿ, ಜೊತೆಗೆ ಪಕ್ಷ ತನಗೆ ತಾನು ಮಾಡಿಕೊಂಡಂತ, ತನ್ನ ಸಿದ್ಧಾಂತಕ್ಕೆ ತಾನು ಮಾಡಿಕೊಂಡಂತ, ತನ್ನ ಹಳ್ಳವನ್ನೇ ತಾನೇ ತೋಡಿಕೊಂಡಂತ ಕೆಲ್ಸ. ಎಸ್, ಇದಿಷ್ಟು ನೀವು JDS ಎಲ್ಲೆಲ್ಲಿ ಸ್ವಾಭಿಮಾನದಿಂದ ಸ್ವಂತಿಕೆಯಿಂದ ಈ ಚುನಾವಣೆಯನ್ನ ಎದುರಿಸಿದ್ರೆ ಎಲ್ಲೆಲ್ಲಿ ಅವಕಾಶ ಇತ್ತು ಹಾಸನದ ಹೊರತಾಗಿ ಅನ್ನೋದನ್ನ ಹೇಳಿದ್ರಿ. ಇದೇ ಸಂದರ್ಭದಲ್ಲಿ ತಮ್ಮ ಅಳಿಯನನ್ನು ಕೂಡ BJP ಚುನಾವಣೆಗೆ ಇಳಿಸಿದ್ದಾರೆ ದೇವೇಗೌಡರು. ಸೊ ಇಲ್ಲಿ ಸಾಧ್ಯತೆ ಇದೆಯಾ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಗೆಲ್ಲಿಕ್ಕೆ? ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ, ವೈದ್ಯರಾಗಿ ಮಾನವೀಯ ಅಂತಃಕರಣವನ್ನ, ಮಾತೃ ಅಂತಃಕರಣವನ್ನ ಇಟ್ಕೊಂಡು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ, ನೋ ಡೌಟ್. ವ್ಯಕ್ತಿಗತವಾಗಿ ವೃತ್ತಿ ಕ್ಷೇತ್ರದಲ್ಲಿ ಆ ವ್ಯಕ್ತಿ ಒಳ್ಳೆಯವರು, ಜನಕ್ಕೆ ಬೇಕಾದಂತ. ಆದರೆ ಬೆಂಗಳೂರು ಗ್ರಾಮಾಂತರದ ಇವತ್ತಿನ ನೈಜ ಪರಿಸ್ಥಿತಿಯನ್ನ ನೋಡಿದ್ರೆ DK ಶಿವಕುಮಾರ್ ಅವರನ್ನ ಸೂಪರ್ CM, ಇವತ್ತಿನ ಸೂಪರ್ CM DK ಶಿವಕುಮಾರ್ ಅವರು, ಮತ್ತೆ ಒಕ್ಕಲಿಗರಿಗೆ ಒಂದು ಚೂರು ಹಿಂಗ್ ಒಕ್ಕಲಿಗರು ಟಿಲ್ಟ್ ಆಗಿದ್ದಾರೆ DK ಶಿವಕುಮಾರ್ ಕಡೆಗೆ, ಇದನ್ನ ನಾವು ಒಪ್ಕೊಳ್ಳೇಬೇಕು. ಸೊ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಸ್ಪರ್ಧಿಸ್ತಿರುವಂತಹ ಕ್ಷೇತ್ರ, ಮತ್ತೆ ಒಕ್ಕಲಿಗರೆಲ್ಲರೂ ಕೂಡ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಆದ್ಮೇಲೋ ಅಥವಾ ಮುಂದಿನ CM ಯಾರು DK ಶಿವಕುಮಾರ್ ಅವ್ರನ್ನ CM ಮಾಡಬೇಕು, ಒಕ್ಕಲಿಗರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯ ಒತ್ತಾಸೆ ಇರೋದ್ರಿಂದಾಗಿ DK ಸುರೇಶ್ ಅವರನ್ನ ಸೋಲಿಸುವಂತ ಕೆಲ್ಸಕ್ಕೆ ಬೆಂಗಳೂರು ಗ್ರಾಮಾಂತರದ ಜನ ಮುಂದಾಗ್ತಾರೆ ಅನ್ನುವಂಥದ್ದು ಡೌಟ್ಫುಲ್. ಏನೇ ಸೊ ಡಾಕ್ಟರ್ ಅಥವಾ DK ಸುರೇಶ ಅಂತ ಬಂದಾಗ ಜನರ ಜೊತೆಗೆ ಹೆಚ್ಚು ಬೆರೆತು ಕೆಲಸ ಮಾಡ್ತಾ ಅವ್ರ ಕೆಲಸಗಳನ್ನ ಮಾಡಿಕೊಡ್ತಾ, ಮತ್ತು ಸರ್ಕಾರ ಮೇಜರ್ಲಿ ಕಾಂಗ್ರೆಸ್ ಕೈಯಲ್ಲಿದೆ, DK ಸುರೇಶ್ ಮತ್ತು DK ಶಿವಕುಮಾರ್ ಕೈಯಲ್ಲಿರೋದ್ರಿಂದ ಕಷ್ಟ ಇದೆ. ದೊಡ್ಡಗೌಡರ ಮನೆಯ ಅಳಿಯ ಕೇಸರಿ ಶಾಲನ್ ಹಾಕೊಂಡು BJP ಶಾಲ್ ಹಾಕೊಂಡು ಪ್ರಚಾರ ಮಾಡೋದಿದೆಯಲ್ಲ, ಇದು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಾತಿ ಧರ್ಮ ಇದ್ಯಾವುದನ್ನು ನೋಡದೆ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ವೈದ್ಯ ವೃತ್ತಿಯನ್ನ ಮಾಡ್ತಿದ್ದಂತ, ಸೊ ಈಗ ಒಂದು ಧರ್ಮದ ಇಚ್ಛಾಶಕ್ತಿಯನ್ನ ಇಟ್ಕೊಂಡಿರುವಂತಹ ಒಂದು ಪಕ್ಷದೊಳಗೆ, ಅದು ಧರ್ಮನೂ ಇಲ್ಲ, ಅವ್ರ ಧರ್ಮನೂ ಮಾಡಲ್ಲ, ಅವ್ರಿನ್ ಹಿಂದೂ ಧರ್ಮಕ್ಕೆ BJP ಅವ್ರೇನ್ ಕಟಿಬದ್ಧವಾಗಿದ್ದಾರೆ ಅಂತ. ನಾನು ನಿಜವಾಗ್ಲೂ ಹಿಂದೂ ಧರ್ಮನ ಪರಿಪಾಲನೆ ಮಾಡೋರು ಯಾರಾದ್ರೂ ಇದ್ರೆ ನಮ್ಮೂರಲ್ಲಿರೋ ಜನ ಹಿಂದುತ್ವದ ಫೇಕ್ಗಳ ಜೊತೆ ಹೋಗಿರುವಂತದ್ದಲ್ಲ, ಇದು ಶೋಭೆ ತರುವಂತದ್ದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಹಳಷ್ಟು ಜನ ಕಾರ್ಯಕರ್ತರು, ಅದು JDS ನ ಕಾರ್ಯಕರ್ತರು ಇರ್ಬೋದು, BJP ಯ ಕಾರ್ಯಕರ್ತರು ಇರ್ಬೋದು, ಅಥವಾ ಬಹಳಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ದಾರೆ, ಯದುವೀರ್ ಅವರನ್ನ ಮೈಸೂರಿನಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವ್ರನ್ನ ನಾವು ಪಕ್ಷಾತೀತವಾಗಿ ಗೆಲ್ಲಿಸಬೇಕು, ಇವರು ಜನರಿಗೋಸ್ಕರ ಜನರ ನಡುವೆ ಇರಬೇಕು ಅಂತ ಬಂದಿರೋರು ಇವರು ಅನ್ನುವಂತಹ ಒಂದು ಕ್ಯಾಂಪೇನ್ ನಡೀತಾ ಇದೆ. ನಿಜವಾಗಿಯೂ ಇವರನ್ನ ಯಾವ ಕಾರಣಕ್ಕೆ ಜನ ಗೆಲ್ಲಿಸಬೇಕು ಅಂತ ಜನಕ್ಕೆ ಯಾಕೆ ಅನ್ನಿಸ್ಬೇಕು? ದೇಶ ಪ್ರಜಾಪ್ರಭುತ್ವ ದೇಶ ಅಂತ ಮೈಸೂರಿನ ಜನ, ಎಸ್ಪೆಷಲಿ ನಮ್ಮ ಜನ, ಮೈಸೂರು ಕೊಡಗಿನ ಜನ
ಅರಮನೆ ಒಳಗಡೆ ಹೋಗಕ್ಕೆ 250 ರೂಪಾಯಿ ಫೀಸ್ ಕೊಡಬೇಕು. 250 ರೂಪಾಯಿ ಕಟ್ಟುಬಿಟ್ಟು ಅರಮನೆಯೆಲ್ಲ ನೋಡ್ಕೊಬರ್ಬೇಕು. ಅರಮನೆಯಲ್ಲಿರೋ ರಾಜನ ಮೀಟ್ ಮಾಡಕ್ಕೆ ಎಷ್ಟು ಕಷ್ಟ ಆಗ್ಬೋದು ಇಮ್ಯಾಜಿನ್. ಅರಮನೆಗೆ ಹೋಗೋಕ್ಕೆ ಅಷ್ಟು ಕಷ್ಟ ಅಂದರೆ ಅರಮನೆ ಒಳಗಡೆ ಇರೋ ರಾಜನ ಮೀಟ್ ಮಾಡೋದು ತುಂಬ ಕಷ್ಟ ಇದೆ. ಹಾಗಾಗಿ ನಮ್ಮ ನಮ್ಮ ನಡುವೆ ಸಿಗೋ ಜನಸಾಮಾನ್ಯರನ್ನು ಆಯ್ಕೆ ಮಾಡುವಂಥ ಕೆಲಸ ಮಾಡೋಣ. ಯಾರು ನಮಗೆ ಸ್ಪಂದಿಸ್ತಾರೆ, ಯಾರು ನಮಗೆ ತುಂಬ ಬೇಗ ಕೈಗೆ ಸಿಗ್ತಾರೆ ಅಂಥವ್ರನ್ನ ಆಯ್ಕೆ ಮಾಡೋಣ. ವೀಕ್ಷಕರು, ಇದಿಷ್ಟು ಹೊತ್ತು ನಜ್ಮಾ ಅವರು ನಮ್ಮೊಟ್ಟಿಗೆ 2024 ಲೋಕಸಭಾ ಚುನಾವಣೆಯ ಭಾಗವಾಗಿ JDSನ ನಡೆ, JDSನ ಏಳು ಬೀಳು, ಅವರ ಪ್ರಮಾದಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ, ನಿಖರವಾಗಿ, ಸರಳವಾಗಿ ಮಾತನಾಡಿದ್ದಾರೆ. ಸೊ ಅವ್ರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು ನಜ್ಮಾ, ಭಾಳ ಅರ್ಥಪೂರ್ಣವಾಗಿ ಚರ್ಚೆಯಲ್ಲಿ ನೀವು ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ರಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.